ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಹೇಳೋ ಮಾತು ಯಾರನ್ನು ವ್ಯಕ್ತಿಗತವಾಗಿ ತಗೊಳ್ತಾ ಇಲ್ಲ ಅಥವಾ ಯಾರನ್ನು ಪಾಯಿಂಟ್ ಔಟ್ ಮಾಡಿ ನಾನು ಮಾತಾಡ್ತಾ ಇಲ್ಲ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಕೇಳಿದ್ರೆ, ಒಂದಿಷ್ಟು ಕರೆಗಳು ಬರುತ್ತೆ, ನನಗೂ ಬರುತ್ತೆ, ನನ್ನ ಸ್ನೇಹಿತರಿಗೂ ಬರುತ್ತೆ, ನನ್ನ ಆತ್ಮೀಯರಿಗೂ ಬಂದಿರುತ್ತೆ, ಹಾಗೆ ನಿಮಗೂ ಬಂದಿರುತ್ತೆ ಅಂತ ತಿಳ್ಕೊಂಡಿರ್ತೀನಿ. ಸೊ ಬರುತ್ತೆ ಕಾಲ್ ಬಂದಾಗ ಮೊದಲು ಹೇಳೋ ಮಾತು, ಸರ್ ಫ್ರೀ ಇದ್ದೀರಾ ಅಥವಾ ಮೇಡಮ್ ಫ್ರೀ ಇದ್ದೀರಾ? ಆ ಫ್ರೀ ಇದ್ದೀನಿ ಹೇಳಿ, ಒಂದು ಐದು ನಿಮಿಷ ನಿಮ್ಮ ಜೊತೆ ಮಾತಾಡ್ಬೋದಾ? ಹಾಂ ಹೇಳಿ. ಏನು? ಏನಿಲ್ಲ ಸರ್, ಒಂದು ಅದ್ಭುತವಾದಂಥ ಆನ್ಲೈನ್ ಬಿಸ್ನೆಸ್ ಇದೆ, ರಾತ್ರೋರಾತ್ರಿ ನೀವು ದುಡ್ಡು ಮಾಡ್ಬೋದು, ಒಂದೇ ವಾರದಲ್ಲಿ ಕಾರಲ್ಲಿ ತಿರುಗಾಡ್ಬೋದು, ಒಂದೇ ತಿಂಗಳಲ್ಲಿ ಸರ್ BMW ತಿರುಗಾಡ್ಬೋದು ಅಂತ. ಒಂದು ಮಾತು ಹೇಳ್ತೀನಿ, ಆನ್ಲೈನ್ ಬಿಸ್ನೆಸ್ ಮಾಡಿ ಏನೇ ಮಾಡಿ ನಿಮ್ಮಿಷ್ಟ, ಆದರೆ ಜನರನ್ನು ಹಾದಿ ತಪ್ಪಿಸಬಾರ್ದು ಸ್ವಾಮಿ. ಯಾಕೋ ಮುಗ್ಧ ಜನರು ಸ್ವಾಮಿ, ಈ ನಮ್ಮ ಕಡೆ ಹಳ್ಳಿ ಕಡೆಯಲ್ಲಿ ಇರುವಂಥ ಜನಗಳು, ನೀವು ರಾತ್ರೋರಾತ್ರಿ ದುಡ್ಡು ಮಾಡ್ಬೋದು ಅಂತೀರಾ, ಅವರೆಲ್ಲೊಂದು ಹಣ ತಗೊಂಡು ಬಂದು ಅಲ್ಲಿ ಸುರಿತಾರೆ. ತಪ್ಪು. ನೀವು ಎಲ್ಲಿ ಸಿಕ್ಕಾಕ್ಕೊಡ್ತೀರ ಗೊತ್ತಾ? ನೇರವಾಗಿ ಒಂದು ಮಾತು ಹೇಳ್ತೀನಿ, ನೀವು ಎಲ್ಲಿ ಸಿಕ್ಕಾಕ್ಕೊಡ್ತೀರ ಕೇಳಿದರೆ, ರಾತ್ರೋರಾತ್ರಿ ದುಡ್ಡು ಮಾಡ್ಬೋದು ಅಂತೀರಾ, ಒಂದೇ ವಾರದಲ್ಲಿ ಕಾರಲ್ಲಿ ತಿರುಗಾಡ್ಬೋದು ಅಂತೀರಾ, ಒಂದೇ ತಿಂಗಳಲ್ಲಿ BMW ತಿರುಗಾಡ್ಬೋದು ಅಂತ ಹೇಳ್ತೀರಾ, ಆದರೆ ನೀವು 2 ವರ್ಷದಿಂದ ಬಸ್ಸಲ್ಲೇ ತಿರುಗಾಡ್ತೀರಾ, ಇಲ್ಲಿ ನೀವು ಮುಖ್ಯವಾಗಿ ಸಿಕ್ಕಾಕ್ಕೊಳ್ತೀರಾ. ಒಂದು ಮಾತು ಹೇಳ್ತೀನಿ, ರಾತ್ರೋರಾತ್ರಿ ದುಡ್ಡು ಮಾಡೋದಾಗಿದ್ದರೆ ಎಲ್ಲರೂ ಮುಖೇಶ್ ಅಂಬಾನಿ ಆಗ್ತಿದ್ರು ಸ್ವಾಮಿ. ನಾನು ಹೇಳೋ ಮಾತಿಷ್ಟೇ, ಆನ್ಲೈನ್ ಬಿಸ್ನೆಸ್ ಮಾಡೋದು ನಿಮ್ಮ ಬಿಟ್ಟಿರೋದು, ಆದರೆ ಜನರನ್ನು ವಂಚಿಸಿ ಅಥವಾ ಜನರನ್ನು ಯಾಮಾರಿಸಿ ಅವರನ್ನು ಗುಂಡಿಗೆ ದೂಡಬೇಡಿ ಸ್ವಾಮಿ. ಸೊ ನನ್ನ ಮಾತಿಷ್ಟೇ, ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನಮ್ಮ ಮಾನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು ಹಾಯಾಗಿರೋಕ್ಕಂತ. ಇನ್ನೂ ಒಂದು ಮಾತು ಹೇಳ್ತೀನಿ, ಪ್ರತಿ ಅಕ್ಕಿಯ ಕಾಳಿನಲ್ಲೂ ತಿನ್ನೋರ ಹೆಸರನ್ನು ಕೆತ್ತಿರಲಾಗುತ್ತಂತೆ. ಯಾಕಂದರೆ ಎಲ್ಲರೂ ಶ್ರಮಪಟ್ಟೆ ಇಲ್ಲಿ ಏನು ಜೀವನ ನಡೆಸ್ತಾ ಇದ್ದಾರೆ. ಸೊ ಅಂಥವ್ರನ್ನು ಯಾಮರಿಸ್ಬೇಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಯಾರು ಇಂತಹ ಮೋಸದ ಜಾಲಗಳಿಗೆ ಬೀಳಬೇಡಿ, ಯೋಚಿಸಿ ನಿರ್ಧಾರ ತಗೊಳ್ಳಿ ಅಂತ ಹೇಳ್ತಾ, ಯಾರನ್ನು ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಒಳ್ಳೆಯದಾಗಲಿ.